ಹಿಪ್ನೋಸಿಸ್. ಹಿಪ್ನೋ ಹಾಗೆ ಅಂತಂದರೆ ನಿದ್ರೆ. ಇದು ಒಂದು ಗ್ರೀಕ್ ಪದ. ಗ್ರೀಕ್ ಭಾಷೆಯಲ್ಲಿ ಹಿಪ್ನೋ ಹಾಗೆ ಅಂತಂದರೆ ನಿದ್ರೆ, ಅಂದರೆ ನಿದ್ರೆ ಥರ ಇರುವ ಸ್ಥಿತಿ, ನಿದ್ರೆ ಅಲ್ಲ, ನಿದ್ರೆ ಥರದ ಸ್ಥಿತಿ. ನಿದ್ರೆ ಯಾವಾಗ ಬರುತ್ತೆ? ನಿದ್ರೆ ಯಾವಾಗ ಬರುತ್ತೆ? ಸಾಮಾನ್ಯವಾಗಿ ರಾತ್ರಿ ಊಟದ ನಂತರ. ಇಲ್ಲ, ನಾನು ಟೈಮ್ ಕೇಳಲಿಲ್ಲ. ಯಾವ ಸ್ಥಿತಿಯನ್ನು ಮುಟ್ಟಿದಾಗ ನಿದ್ದೆ ಬರುತ್ತೆ? ನಾನೇ ಹೇಳ್ತೀನಿ, ನಾನೇ ಹೇಳ್ತೀನಿ. ಆಲೋಚನೆಗಳು ಬರ್ತಾ ಇದ್ರೆ ನಿದ್ದೆ ಬರಲ್ಲ. ಯಾವನೋ ಸಾಲಗಾರ ನಿಮಗೆ ವಾಯ್ದೆ ಕೊಟ್ಟಿರ್ತಾನ, ನಾಳೆ ಬೆಳಿಗ್ಗೆ 8 ಗಂಟೆಗೆ ಮನೆಗೆ ಬರ್ತೀನಿ, ಬಟ್ಟಿ ಹಸಿರು ಇಟ್ಟಿರು, ಇಲ್ಲಾಂದ್ರೆ ಮಗನೇ ನಿನ್ನ ಇಲ್ಲ ಅಂತ ಮಾಡ್ಬಿಡ್ತೀನಿ. ಎಲ್ಲಿ ಹೋಗ್ತೀರಾ? ಎಲ್ಲ ಕಡೆನೂ ಸಾಲ ಮಾಡಿದ್ದೀರಾ? ಎಲ್ಲೋದ್ರೂ ಹಿಡ್ಕೊತಾರೆ ನಿಮ್ಮನ್ನ, ಎಲ್ಲೂ ಹೋಗಕ್ಕಾಗಲ್ಲ, ಮನೆಯಲ್ಲೇ ಕೂತ್ಕೋಬೇಕು. ನಿನ್ನ ಕಣ್ಣು ಮುಚ್ಚಿದ್ರೆ ನಿದ್ದೆ ಬರುತ್ತ್ಯಾ? ಬೋಳಿ ಮಗ, ಸುಳೆ ಮಗ, ಏನೇನೋ ಮಾತಾಡುತ್ತೆ ಅದು, ನೀವು ಹೇಳಲ್ಲ, ಅದು ಏನೋ ಉಗಿತಾ ಇರುತ್ತೆ. ನಮ್ಮನ್ನು ನಮಗೆ ಉಗಿಯುತ್ತೆ, ಸಾಲ ಕೊಟ್ಟವನಿಗೂ ಉಗಿಯುತ್ತೆ. ಬೋಳಿ ಮಗ, ಸುಳೆ ಮಗ, ಏನೇನೋ ಉಗಿಯುತ್ತೆ, ನಮ್ಮನ್ನು ಉಕ್ಕೊಳ್ಳುತ್ತೆ, ಅವನ್ನು ಉಗಿಯುತ್ತೆ, ನಿದ್ದೆ ಬರಲ್ಲ. ನಿದ್ದೆ ಯಾವಾಗ ಬರುತ್ತೆ? ಆಲೋಚನೆ ಇಲ್ಲದೇ ಇರುವಾಗ. ಆಲೋಚನೆ ಇಲ್ಲದೆ ಇರೋ ಸ್ಥಿತಿಯನ್ನು ಯಾವಾಗ ಮುಟ್ಟುತ್ತೀರಾ? ನಿದ್ದೆ ಬರುತ್ತೆ. ಒಂದು ಮಗುವನ್ನ ಸೀರೆ ಜೋಡಿ ಕಟ್ಟಿರ್ತಾರೆ, ಸೀರೆ ಕಟ್ಟಿರ್ತಾರೆ ಮಕ್ಕಳನ್ನ ಮಲಗಿಸಾಕೆ. ಅಲ್ಲಿ ಮಲಗಿಸ್ಬಿಟ್ಟು ಅಲ್ಲಾಡಿಸ್ತಾರೆ, ಈ ಕಡೆ ಆ ಕಡೆ ಆ ಕಡೆ ಈ ಕಡೆ. ಅದು ಕಿರಿಚ್ತಾ ಇರ್ತದೆ, ಅದಕ್ಕೆ ಏನೇನೋ ಯೋಚನೆಗಳು. ಇವಳು ಯಾವಾಗ ಅಲ್ಲಾಡಿಸ್ತಾಳೆ, ಆ ಮಗು ಗೊತ್ತಿಲ್ಲದೇನೆ ಆಲ್ಫಾ ಸ್ಥಿತಿ ಹೊಟ್ಟೋಗುತ್ತೆ. ಆಲ್ಫಾ ಸ್ಥಿತಿ ಅಂದ್ರೆ ಏನು? ನಿದ್ರೆ ಬಂದಾಗ ಇರುತ್ತೆ, ನಿದ್ರೆ ಇಲ್ಲ, ಆಲೋಚನೆ ಇಲ್ಲ, ಏಕಾಗ್ರತೆ ಬರುತ್ತೆ, ಕಾನ್ಶಿಯಸ್ ಇರುತ್ತೆ. ಹಂಗೇನೆ ಮಗು ಕೂಡ ಕಾನ್ಶಿಯಸ್ ಇರುತ್ತೆ. ಅಮ್ಮ ಏನೋ ಅಪಸ್ವರದಲ್ಲಿ ಹಾಡು ಹೇಳ್ತಿರ್ತಾಳೆ, ಅದ್ರ ಮೇಲೆ ಮನಸ್ಸನ್ನು ಹಾಕುತ್ತೆ. ಅವಳು ಗಂಡನ ಬಿಡಿಸಲ್ಲ, ಆ ಏರಿಯಾದವ್ರು ಬಿಡಿಸಲ್ಲ, ಅಪಸ್ವರದಲ್ಲಿ ಹೇಳ್ತಾ ಇರ್ತಾಳೆ ಹಾಡು. ಆ ಮಗು ಗೊತ್ತಾಗಲ್ಲ ಇದು ಸ್ವರ ಅಪಸ್ವರ ಏನು ಗೊತ್ತಿಲ್ಲ. ಅದರೊಳಗೆ ಐಕ್ಯ ಆಗುತ್ತೆ ಅಪಸ್ವರದಲ್ಲಿ. ಆ ಮಗು ಆಲೋಚನೆ ಕಡಿಮೆ ಆಗುತ್ತೆ, ಆಟೋಮೆಟಿಕಾಗಿ ನಿದ್ರೆ ಹೊರಟೋಗುತ್ತೆ. ಹಿಪ್ನಾಸಿಸ್ ಅಂತನ್ನೋದು ನಿದ್ರೆ ಇಲ್ಲದೆ ಇರೋ ಸ್ಥಿತಿಗೆ ನಿಮ್ಮನ್ನು ನಿದ್ರೆ ಬರುವ ಸ್ಥಿತಿಗೆ ನಿಮ್ಮನ್ನು ತಗೊಂಡು ಹೋಗೋದು. ಆದರೆ ನಿಮ್ಮನ್ನು ಎಚ್ಚರವಾಗಿ ಇಟ್ಟುಕೊಳ್ಳೋದು ಅಂದರೆ, ಆಲೋಚನೆ ಇಲ್ಲದೆ ಇರೋ ಸ್ಥಿತಿಗೆ ನಾನು ಕಮ್ಯಾಂಡ್ ಕೊಟ್ಟಾಗ ಆಟೋಮೆಟಿಕ್ಕಾಗಿ ನೀವು ಆಲ್ಫಾ ಸ್ಥಿತಿಯನ್ನು ಮುಟ್ಟುತ್ತೀರ. ಆಲ್ಫಾ ಸ್ಥಿತಿಗೆ ನೀವು ಹೋದಾಗ ಆ ಆಲ್ಫಾ ಸ್ಥಿತಿ ನಿಮ್ಮ ಮೆಡುಲಾ ಓಬಲಾಂಗಟ್ಟ ಚಿತ್ತಾಗೆ ಕನೆಕ್ಟ್ ಆಗಿದೆ. ಕಮ್ಯಾಂಡ್ಗಳನ್ನು ಕೊಟ್ಟು ನಿಮ್ಮಲ್ಲಿರುವ ನಕಾರಾತ್ಮಕ ವಿಚಾರಗಳನ್ನು ಸರಿಪಡಿಸುವ ಸಕಾರಾತ್ಮಕ ವಾಕ್ಯಗಳನ್ನು ತಲೆ ಒಳಗಡೆ ಹಾಕ್ಕೊಳ್ಳೋದು. ಮೈಂಡ್ ರೀಪ್ರೋಗ್ರಾಮಿಂಗ್ ಅಂತ ಹೆಸರಿವೆ.